ಎಲ್ಲರಿಗೂ ನಮಸ್ತೆ. ನಾನು ಇವಾಗ ಜಯಲಕ್ಷ್ಮಿ ಅಮ್ಮ ಮನೆಗೆ ಬಂದಿದ್ದೀನಿ. ಅವ್ರು ತುಂಬಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ತುಂಬಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ರು, ಬೇರೆ ಬೇರೆ ಮಸಾಜ್ ಸೆಂಟರ್ಗೆಲ್ಲ ಹೋಗಿದ್ರು, ಕೇರಳದಲ್ಲೆಲ್ಲ ಹೋಗಿ ಥೆರಪಿಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಸ್ವಲ್ಪ ಗುಣ ಅನ್ನೋದು ಆಗಿರ್ಲಿಲ್ಲ ಅವರಿಗೆ. ಆದ್ರೆ ಸರಾಕೆರೆಗೆ ಬಂದ್ಮೇಲೆ ಯಾವ ರೀತಿ ಅವರಿಗೆ ಗುಣ ಆಗಿದೆ, ಹೇಗೆಲ್ಲ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋದು ನಿವಾರಣೆ ಆಗಿದೆ ಅಂತ ಹೇಳಿ ಅವರ ಒಂದು ಅನುಭವದಿಂದನೇ ನಾವು ತಿಳ್ಕೊಳ್ಳೋಣ. ಇವಾಗ ನಾನು ಮಾತಾಡಿಸ್ತೇನೆ, ಅವ್ರ ಮಗನ ಹತ್ರ ಮಾತಾಡಿಸ್ತೇನೆ. ಯಾಕಂದ್ರೆ ಇವರೇ ಇಲ್ಲ, ಅಮ್ಮನ ನೋಡ್ಕೊಂಡಿರೋದೆಲ್ಲ ಇವರೇ. ಏನೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಗ್ಯಾಂಗ್ರಿನಲ್ಲಿ ಆ ಬೆರಳನ್ನು ತೆಗೆದಾಗ ಎಷ್ಟು ಸಫರ್ ಮಾಡಿದ್ರು, ಪ್ರತಿಯೊಂದು ನೋಡ್ಕೊಂಡಿರೋದು ಅಪ್ಪ. ನಿಮ್ಮ ಹೆಸರು? ಭಾನುಪ್ರಕಾಶ್. ಅಪ್ಪವರೇ ನೋಡ್ಕೊಂಡಿರೋದು. ಸೊ ಇವಾಗ ಭಾನುಪ್ರಕಾಶ್ ಅಪ್ಪನ ಹತ್ರನೇ ಆ ಅನುಭವನ ತಿಳ್ಕೊಳ್ಳೋಣ. ಅಪ್ಪ ನಮಸ್ತೆ. ನಮಸ್ಕಾರ. ಓಕೆನಾ? ಸ ಅಪ್ಪ, ಅಮ್ಮನಿಗೆ ಸರಾಕೆರೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತಪ್ಪ? ಒಂದಮ್ಮ, 2006 ಡೆಂಗ್ಯೂ ಬಂದು ಫಿಂಗರ್ಸ್ ಆಂಪ್ಲೀಟ್ ಮಾಡಬೇಕಾಗಿ ಬಂತು. ಓಕೆ. ಫಿಂಗರ್ಸ್ ಇದು ಮಾಡಿದ್ದು ಯಾಕೆ? ಶುಗರ್ ಬಿಪಿ ಏನಾದರೂ? ಶುಗರ್ ಇದೆ, ಶುಗರ್ ಇಂದ ಆಂಪ್ಲೀಟ್ ಮಾಡಬೇಕಾಗಿ ಬಂತು. ಓಕೆ. ಅದಾದ್ಮೇಲೆ ತುಂಬಾನೇ ವೀಕಾಗಿತ್ತು. ಸರಾಗಿಯರಿಗೆ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಓಡಾಡಕ್ಕೂ ಕಷ್ಟ ಆಗ್ತಾ ಇತ್ತು. 2006 ಇಂದ 2008-09 ವರೆಗೂ ಕೂಡ ಓಡಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ಕೂತು ನಿಂತ್ಕೊಂಬಕ್ಕಾಗಲ್ಲ, ನಿಂತು ಕೂತ್ಕೊಂಬಕ್ಕಾಗಲ್ಲ, ಎಲ್ಲ ರೀತಿಯಾದ ಪ್ರಾಬ್ಲಮ್ಸ್ ಇತ್ತು. ಮೆಡಿಸನ್ಸು, ವಿಟಮಿನ್ ಮೆಡಿಸನ್ಸು, ಮಲ್ಟಿ ಮಿನರಲ್ ಮೆಡಿಸನ್ಸು, ಶುಗರ್ ಟ್ಯಾಬ್ಲೆಟ್ಸು, ಬಿ ಪಿ ಟ್ಯಾಬ್ಲೆಟ್ಸು, ಆಂಟಿಬಯೋಟಿಕ್ಸು, ಸ್ವಲ್ಪ ಹೆವಿ ಡೋಸೇಜ್ ಬೀಳ್ತಾ ಇತ್ತು. ದಿನಕ್ಕೆ ಎಷ್ಟು ಕೊಡ್ತಾ ಇದ್ರಿ? ದಿವಸಕ್ಕೆ ಒಂದು 10-12 ಮಾತ್ರ ಕೊಡ್ತಾರೆ. ಕೆಮಿಕಲ್ಸ್ ಬೇರೆ ದಾರಿ ಇರಲಿಲ್ಲ, ನಾರ್ಮಲ್ಸ್ ಈಗ ತಗೊಂಬರೋಕ್ಕೋಸ್ಕರ ಕೊಡಲೇಬೇಕಾಗಿ ಬರ್ತಾ ಇತ್ತು. ಸರಾಕೆಯರು ಹಿಂಗೆ ನಮ್ಮ ಯಾರೋ ಪಾ ರಿಲೇಟಿವ್ ಅವರು ಹೇಳಿದರು, ರೈಲ್ವೆ ಸ್ಟೇಷನ್ ಸರಾಕೆರೆ ಇತ್ತಲ್ಲ, ಅಲ್ಲಿಗೆ ಜಾಯಿನ್ ಆದಮೇಲೆ ಏನೇನು ಪ್ರಾಬ್ಲಮ್ ಇದೆಯೋ ಸ್ಲೋ ಆಗಿ, 1 by 1 ಸ್ಲೋ ಆಗಿ ಎಲ್ಲ ರೆಕ್ಟಿಫಿಕೇಶನ್ ಆಗ್ತಾ ಬರ್ತಾ ಇದೆ. ಇವಾಗ ಗುಣ ಆಗ್ತಾ ಇದೆ ಅವರಿಗೆ ತುಂಬ. ಅವಾಗ 100% ಇದೆ ಅಂದರೆ ಇವಾಗ ಹೆಚ್ಚು ಕಡಿಮೆ ಒಂದು 20-30% ಇದೆ. ಅವರಷ್ಟಕ್ಕೆ ಅವರೇ ನಡ್ಕೊಂಡು ಹೋಗ್ತಾರೆ, ಅವರಷ್ಟಕ್ಕೆ ಅವರೇ ನಡ್ಕೊಂಡು ಬರ್ತಾರೆ. ಅಷ್ಟು ಮಟ್ಟಿಗೆ ಸರಾಕೆರೆಯಿಂದ ತುಂಬಾನೇ ತುಂಬಾನೇ ಅನುಕೂಲ ಆಗಿದೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇವಾಗ ಟ್ಯಾಬ್ಲೆಟ್ಸ್ ಶುಗರ್ಗೆ ತಗೊಂತಾನೆ ಇದ್ದಾರೆ, ದಿವಸಕ್ಕೆ 3 ಮಾತ್ರ, ಬಿ ಪಿಗೆ ದಿವಸಕ್ಕೆ 2 ಮಾತ್ರ. ಓಡಾಡಿ ಓಡಕ್ಕಂತೂ ಆಗಲ್ಲ, ಬಟ್ ಈ ಏಜ್ ಅಲ್ಲಿ ಅವ್ರ ಮಟ್ಟಕ್ಕೆ ಅವರು ಥೆರಪಿಯನ್ನ ಮಾಡಿ ಟ್ಯಾಬ್ಲೆಟ್ ಕಮ್ಮಿ ಆದ್ಮೇಲೆ ಟ್ಯಾಬ್ಲೆಟ್ ಕಡಿಮೆ ಆಗಿದೆ. ಶುಗರ್ ಬಿ ಪಿ ಅಂತ ಅದು ಇನ್ನು ಹೋಗೋದು ಕಷ್ಟ, ಬಟ್ ಕಂಟ್ರೋಲ್ ಇದೆ, ನನಗಿಂತ ಚೆನ್ನಾಗಿ ಕಂಟ್ರೋಲ್ ಆಗಿದೆ. ಅವರು ಎಲ್ಲ ಡಯಟ್ ಅನ್ನೋದು ಝೀರೋ. ಮುಂಚೆ ಟ್ಯಾಬ್ಲೆಟ್ ನುಂಗ್ಬೇಕಾದ್ರೆ ಡಯಟ್ ಮಾಡ್ತಾ ಇದ್ರ? ಸ್ವೀಟ್ಸ್ ಎಲ್ಲ ಕಡಿಮೆ ಇಲ್ಲ, ಯಾವತ್ತು ಅವ್ರು ಡಯಟ್ ಊಟನೇ ಮಾಡ್ತಾ ಇರ್ಲಿಲ್ಲ. ಇವಾಗ ಡಯಟ್ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ, ಏನು ಬೇಕಾದ್ರೂ ತಿಂತಾರೆ, ಎಸರ ಬೇಕಾದ್ರೂ ಕಾಫಿ ಟೀ ಕುಡಿತಾರೆ, ಸಕ್ಕರೆ ಹಾಕೊಂಡೇ ಕುಡಿತಾರೆ. ಆದರೂ ಅವ್ರ ಶುಗರ್ ಲೆವೆಲ್ ಒಂದು 2 months ಬ್ಯಾಕ್ ಚೆಕ್ ಮಾಡಿದಾಗ 3 months ಆವರೇಜ್ ಶುಗರ್ ಲೆವೆಲ್ 6.5 ಇತ್ತು, ನಾರ್ಮಲ್. ನಂದು ಡಯಟ್ ಮಾಡ್ತಾ ಇದ್ದೇನೆ, 8.0 ಇದೆ.
ಸ್ವಲ್ಪ ನಂದೆ ಜಾಸ್ತಿ ಇದೆ, ನಾನು ಡಯಟ್ ಮಾಡ್ತೀನಿ ಎಲ್ಲ ಮಾಡ್ತೇನೆ. ಇದರಿಂದ ಇಷ್ಟು ವೇರಿಯೇಷನ್ ಬರೋಕ್ಕೆ ಒಂದೇ ಕಾರಣ ಸೆರಾಕೇರ್. ಎಷ್ಟು ವರ್ಷದಿಂದ ನೀವು ಮ್ಯಾಟ್ ಇರ್ಬೋದು, ಎರಡು ತಿಂಗಳಿಂದ ಚೇರ್ ಯೂಸ್ ಇದರಿಂದ ಜೆಡಿ ಸ್ಟೋನಿಂದ ನಾವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನಾಗಿದೆ ಅಂದರೆ ಆಕ್ಟಿವ್ ಆಗಿರ್ತೀವಿ, ಒಂದು ಸ್ವಲ್ಪ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಹಶು ಚೆನ್ನಾಗಿರುತ್ತೆ, ಮುಂಚೆ ಹಶು ಆಗ್ತಿರಲಿಲ್ಲ ಅಷ್ಟು, ಅದು ತಗೊಳ್ಳೋದ್ರಿಂದ ಹಶು ಆಗುತ್ತೆ, ಸ್ವಲ್ಪ ನಿದ್ದೆನೂ ಚೆನ್ನಾಗುತ್ತೆ, ಚೆನ್ನಾಗಿ ಆಕ್ಟಿವ್ ಆಗಿರ್ತೀವಿ ಅಷ್ಟು ಹೇಳ್ಬೋದು. ಅಪ್ಪ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಇವಾಗ? ಓಕೆನಾ, ಮ್ಯಾಟು ಯೂಸ್ ಮಾಡಿದ್ದೀರಾ ಅನ್ಸುತ್ತೆ? ಮ್ಯಾಟು ಅಷ್ಟು ಯೂಸ್ ಮಾಡಿಲ್ಲ, ಚೇರ್ ತಗೊಂಬಂದಾಗಿಂದ ದಿವಸಕ್ಕೊಂದು ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ಯೂಸ್ ಮಾಡ್ತೀವಿ. ಓಕೆನಾ, ಈ ಚೇರ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ನಿಮಗೆ? ಇವಾಗ ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇದೆ, ಹೇಗೆ ಏನು ತಿಳಿಸಿ? ಶುಗರ್ ನನಗೆ ಹೆಚ್ಚು ಕಡಿಮೆ 10-12 ವರ್ಷದಿಂದ ಶುಗರ್ ಇದೆ. ಶುಗರ್ ಟೆಸ್ಟ್ ನಾನು ಲಾಸ್ಟ್ ಇಯರ್ ಮಾಡಿಸಿದಾಗ ಹೇಳಿದ್ನಲ್ಲ 8.5 ಇತ್ತು, ಈ ಸಲ ನೆಕ್ಸ್ಟ್ ಇಯರ್ ಮಾಡಿಸ್ಬೇಕು. ಬಟ್ ಈ ಒಂದೂವರೆ ತಿಂಗಳಲ್ಲಿ ನನಗೆ ಬಾಡಿ ಪೇನ್ಸು ಸ್ವಲ್ಪ ಸುಸ್ತಾಗಿದೆ ಅಂದಾಗ ಒಂದೊಂದು ಅರ್ಧ ಗಂಟೆ ಇದನ್ನ ಕುತ್ಕೊಂಡ್ಬಿಡ್ತೇನೆ. ಎರಡು ಸೈಕಲ್ 15 ಮಿನಿಟ್ಸ್ ಬೆಳಗ್ಗೆ 15 ಮಿನಿಟ್ಸು ಸಾಯಂಕಾಲ 15 ಮಿನಿಟ್ಸು 4 ಸೈಕಲ್ಸ್ ಪರ್ ಡೇ ಗ್ಯಾರಂಟಿ ಮಾಡ್ತೇನೆ. ಅಬ್ಸಲ್ಯೂಟ್ಲಿ ಬಾಡಿ ಪೇನ್ಸ್ ಮಾಡಾದ್ಮೇಲೆ ಟೋಟಲಿ ಝೀರೋ, ಅಬ್ಸಲ್ಯೂಟ್ಲಿ. ಎಷ್ಟು ಟೈರ್ಡ್ ಆಗಿರ್ತೀನಿ ಇದು ಬಂದು ಕೂತ್ಕೊಂಡು ಹೋದ್ಮೇಲೆ ಅಬ್ಸಲ್ಯೂಟ್ಲಿ ಝೀರೋ ಪೇನ್ಸ್ ಅಂತೂ ಇಲ್ಲವೇ ಇಲ್ಲ, ಬಾಡಿ ಪೇನ್ ಇಲ್ಲ. ಇಲ್ಲ ಆ ರೀತಿಯಲ್ಲಿ ಇದೆ. ಇವಾಗ ನೀವು ಎಷ್ಟು ಜನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ನನ್ನ ಸೊಸೆ ಯಾವಾಗ ನಾನು ನೋಡಿದಾಗ ವಾರಕ್ಕೆ 5-6 ಸಲ ಅಂತೂ ಯೂಸ್ ಮಾಡೋದು ನಾನು ನೋಡಿದ್ದೀನಿ. ಓಕೆ, ನಿಮ್ಮ ಸೊಸೆ ಯೂಸ್ ಮಾಡ್ತಾ ಇದ್ದಾರೆ? ಮಿಸಸ್ಸು ಹೆಚ್ಚು ಕಡಿಮೆ ದಿವಸಕ್ಕೆ 1 ಸೈಕಲಲ್ಲಿ ಯೂಸ್ ಮಾಡ್ತಾರೆ. ಮಗಂದು ನಂಗೆ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಯಾಕಂದರೆ ಅವ್ರು ವರ್ಕ್ ಫ್ರಮ್ ಹೋಮ್ ಇಲ್ಲಿ ಕೆಲಸ ಮಾಡ್ಕೊತ ಇರ್ತಾನೆ, ಅವ್ನು ಯಾವಾಗ ಏನು ಯೂಸ್ ಮಾಡ್ತಾನೋ ನನಗೆ ಐಡಿಯಾ ಇಲ್ಲ. ನಾನಂತೂ ದಿವಸಕ್ಕೆ 4 ಸೈಕಲು, ಮಿಸಸ್ 1 ಸೈಕಲು, ಸೊಸೆ 1 ಸೈಕಲು, 6 ಸೈಕಲ್ ಅಂತೂ ಯೂಸ್ ಮಾಡ್ತಾನೆ. ಸರ್, ಇವಾಗ ಅಮ್ಮನಿಗೆ ಎಕ್ಸ್ಪೆಂಡಿಚರ್ ಎಷ್ಟು ಆಗಿರ್ಬೋದು, ಮೆಡಿಕಲ್ ಎಕ್ಸ್ಪೆಂಡಿಚರ್ ಎಷ್ಟು ಆಗಿರ್ಬೋದು? ಆನ್ ಆನ್ ಆವರೇಜ್ ಹುಷಾರು ತಪ್ಪಿದಾಗ ತಿಂಗಳಿಗೆ ಒಂದು 35,000 ರೂಪಾಯಿ ರೇಂಜ್ ಆಗಿದೆ. ತಿಂಗಳಿಗೆನೆ? ಓಕೆ, ತಿಂಗಳು ತಿಂಗಳು ನೀವು 35,000 ಅಮ್ಮನಿಗೆ ಅಂತ ಎತ್ತಿಡ್ಬೇಕಾಗಿತ್ತು. ಬಟ್ ಸರಾಕೇರಿಗೆ ಬಂದಾಗಿಂದ ಯಾವ ರೀತಿ ಹೇಳಿದೆ ಅಮ್ಮನ ಹೆಲ್ತ್? ಹೆಲ್ತ್ ಪರ್ಫೆಕ್ಟ್ಲಿ ಆಲ್ ರೈಟ್ ಹೇಳ್ದಲ್ಲ, 20% 80% ಆಕ್ಟಿವ್ ಇದ್ದಾರೆ, 20% ಇನ್ಆಕ್ಟಿವ್ನೆಸ್ ಇದ್ದೇ ಇದೆ. ಮೆಡಿಕಲ್ ಎಕ್ಸ್ಪೆಂಡಿಚರ್ 30,000-35,000 ಹೆಚ್ಚು ಕಡಿಮೆ ಒಂದು 5,000 ರೂಪಾಯಿ ಬಿದ್ದೋಗಿದೆ. ಶುಗರ್ ಟ್ಯಾಬ್ಲೆಟ್ಟು ಬಿ ಪಿ ಟ್ಯಾಬ್ಲೆಟ್ಟು ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಕೊಡ್ತೀನಿ. 2 ತಿಂಗಳಿಗೊಂದ್ಸಲ ಒಂದು ಶೆಲ್ಕ್ಯಾಲ್ ಕ್ಯಾಲ್ಸಿಯಂ ಬರಲಿ ಅಂತ ಕೊಡ್ತೀನಿ. ಅದಲ್ಲದ ಇನ್ನೇನು ಕೊಡೋದಿಲ್ಲ. 35 ಇರೋದು ಅಷ್ಟು ಬಿಟ್ಬಿಟ್ರೆ ಝೀರೋ ಅಂತ ಹೇಳ್ಬೋದು. ಶುಗರ್ ಬಿ ಪಿ ಖರ್ಚು ಬಿಟ್ಬಿಟ್ರೆ 500 ರೂಪಾಯಿ ಇಂತ ಜಾಸ್ತಿ ಇಲ್ಲ. ಮುಂಚೆ ಮಂತ್ಲಿ ಡಾಕ್ಟರ್ ಹೋಗಿ ಹೆಚ್ಚು ಕಡಿಮೆ 8 ತಿಂಗಳು ಮೇಲಾಗ 8 ತಿಂಗಳು ಆಗೋಗಿದೆ. ಪ್ರೈಮರಿ ಫಿಸಿಷಿಯನ್ ಹತ್ರ ಅವ್ರನ್ನ ಕರ್ಕೊಂಡು 8 ತಿಂಗಳು ಮೇಲೆ ತಲೆನೋವು ಇಲ್ಲ, ಜ್ವರವೂ ಇಲ್ಲ, ಏನಿದ್ರು ಸೊಂಟ ನೋವು ಮಂಡಿ ನೋವು ಅಷ್ಟೇ, ಅದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಕಡಿಮೆ ಆಗಿದೆ. ಸರಿ, ಸರಾಕೇರಿಗೆ ಬರೋ ಅಪ್ಪ ಅಮ್ಮನಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು
ದಿವಸ ರೆಗ್ಯುಲರ್ ಆಗಿ ಬಂದರೆ 100% ಬೆನಿಫಿಟ್ಸ್ ಗ್ಯಾರಂಟಿ ಸಿಗುತ್ತೆ. ಅಷ್ಟು ಮಾತ್ರ ಭರವಸೆ ನಾನು ಕೊಡ್ತೀನಿ, 100% ಬೆನಿಫಿಟ್ಸ್ ಸಿಗುತ್ತೆ. ಈ ಮೆಡಿಕಲ್ ಕೆಮಿಕಲ್ಸ್ ಯೂಸ್ ಮಾಡೋದನ್ನು ಟೋಟಲಿ ಅವಾಯ್ಡ್ ಮಾಡ್ಬೋದು. ನ್ಯಾಚುರಲ್ಲಾಗಿ ಏನಂದ್ರೆ ಒಂದು ತಿಂಗಳಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಒಂದು 6-8 ತಿಂಗಳು ಕಂಟಿನ್ಯೂಸ್ ಆಗಿ ಬಂದರೆ 100% ಫಿಟ್ ಆಗ್ತದೆ. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಸರಾಕೆಯಿಂದ ಗ್ಯಾರಂಟಿ ಸಿಗುತ್ತೆ. ಅದು ನನ್ನ ಪರ್ಸನಲ್ ಹೆಲ್ತ್ ಬೇಕು ಅನ್ನೋರು ಡಾಕ್ಟರ್ನ ಹೋಗೋಕ್ಕಿಂತ ಸರಾಕೆಯಲ್ಲಿ ಬಂದರೆ ಬೆನಿಫಿಟ್ ಜಾಸ್ತಿ ಇದೆ. ಬೆನಿಫಿಟ್ ಜಾಸ್ತಿ ಇದೆ. ಈ ಡೆಡ್ಲಿ ಡಿಸೀಸಸ್ಸು, ಶುಗರು, ಬಿ ಪಿ ಅದೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಡಾಕ್ಟರ್ ಬೇಕೇ ಬೇಕು. ಅದೊಂದು ಬಿಟ್ಬಿಟ್ರೆ ಮಿಕ್ಕಿದ ಯಾವುದಕ್ಕೂ ಟ್ಯಾಬ್ಲೆಟ್ ಬೇಕಾಗ. ಯಾವುದೇ ರೀತಿ ಮಂಡಿ ನೋವು ಇರ್ಬೋದು, ಬೆನ್ನೋವು ಇರ್ಬೋದು, ತಲೆನೋವು ಖಂಡಿತ 100 ದಿವಸಕ್ಕೆ ತಿಂಗಳ ಪೂರ್ತಿ 30 ಮಾತ್ರೆ ತಗೊಂಬೋ ಕಡೆ 1 ಮಾತ್ರೆ ತಗೊಂಡ್ರೆ ಸಾಕು. ಆ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಸರಾಕೆಯಿಂದ ಆಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಹೆಚ್ಚು ಕಡಿಮೆ ನಾನು ದಿವಸ ಅಮ್ಮನ ಬಿಡೋದು, ಕರ್ಕೊಂಬರೋ ಕೆಲಸ ಮಾಡ್ತಾ ಇರೋದು ಆ ಉದ್ದೇಶದಿಂದ. ಬಟ್ ಇದೆಲ್ಲ ತಗೊಂಡಲ್ವಾ, ಜೆ ಹೆಲ್ತ್ ಮ್ಯಾಟ್ ಇರ್ಬೋದು, ಜೆ ನಮ್ ಹೆಲ್ತ್ ಚೇರ್ ಇರ್ಬೋದು, ಇದೆಲ್ಲ ತಗೊಂಡಾಗ ನಿಮಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು ಅಂತ ಅನ್ಸಿಲ್ಲ? ಇಲ್ಲ, ಅದು ಮಿನಿಮಮ್ ಎಕ್ಸ್ಪೆಂಡಿಚರ್ ಆಗಿದೆ. ಅದೇನು ಮಾಡೋಕ್ಕಾಗಲ್ಲ. ಮನೇಲಿ ನಾವು 6 ಜನ ಇರೋವಾಗ 6 ಜನನೂ ಚೇರ್ ಯೂಸ್ ಮಾಡ್ತೀವಿ, ಯೂಸ್ ಮಾಡಿದ್ರೆ ಅದು ಎಕ್ಸ್ಪೆಂಡಿಚರೇ ಅಲ್ಲ. ಅದು ಒಬ್ಬರಿಗಾದ್ರೆ ಸ್ವಲ್ಪ ಎಕ್ಸ್ಪೆಂಡಿಚರ್ ಅನ್ನಿಸ್ಬೋದು. ಇರೋ ಮನೇಲಿರೋ ನಮ್ಮನೇಲಿ 6 ಜನ, ಕೆಳಗಡೆ ಮನೆಯವ್ರೆ 5 ಜನ, 11 ಜನ ಯೂಸ್ ಮಾಡೋವಾಗ ಅದು ಎಕ್ಸ್ಪೆಂಡಿಚರೇ ಅಲ್ಲ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಅನ್ಕೋಬೋದು, ಗಿಫ್ಟ್ ಫ್ರಮ್ ಸರಾಕೆ ಅಂತ ಅನ್ಕೋಬೋದು. ಥ್ಯಾಂಕ್ ಯು ಅಮ್ಮ, ಇಷ್ಟೊತ್ತವರೆಗೂ ಅಪ್ಪ ಒಂದು ಒಳ್ಳೆ ವಿಷಯನ ನಮಗಾಗಿ ತಿಳಿಸಿದ್ದಾರೆ. ಅದೇ ಹೇಳ್ತಾರಲ್ವಾ, ಇವಾಗ ನಾವು ಮೆಡಿಕಲಲ್ಲಿ ಹೋಗಿ ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಬೋದು, ಈ ರೀತಿ ಆ ಒಂದು ನ್ಯಾಚುರಲ್ ಆಗಿ ಥೆರಪಿಯನ್ನು ತಗೊಂಡಾಗ ನಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಲ್ಲ ಅಂತೇಳಿ ಅಪ್ಪ ಹೇಳಿಕೊಟ್ಟಿದ್ದಾರೆ. ಹಾಗೆ ಅಮ್ಮನೂ ಹೇಳಿದ್ದಾರೆ. ಇಬ್ರಿಗೂ ತುಂಬ ಧನ್ಯವಾದಗಳು ಸರ್ ಆಕೆ ಕಡೆಯಿಂದ.